ನಮಸ್ಕಾರ. ಸೆಲ್ಫ್ ಮೆಡಿಕೇಶನ್, ಸ್ವಯಂ ವೈದ್ಯ, ನಮ್ಮ ಕಾಯಿಲೆಗಳಿಗೆ ನಾವೇ ವೈದ್ಯರಾಗೋದು, ಇದು ನಿಸರ್ಗದಲ್ಲೂ ಇದೆ. ಪ್ರಾಣಿಗಳು ಕೂಡ ಇದನ್ನು ಪಾಲಿಸ್ತವೆ. ನಾವು ವಾಕಿಂಗ್ ಕರ್ಕೊಂಡು ಹೋದಾಗ ನಮ್ಮ ನಾಯಿಗಳು ಕೆಲವು ಸಾರಿ ಹುಲ್ಲಿಗೆ ಭಯ ಆಗ್ತವೆ. ಅದೇ ರೀತಿ ಬೆಕ್ಕುಗಳು ಕೂಡ ಆಗಾಗ್ಗೆ ಹುಲ್ಲು ತಿಂತವೆ. ತಮಗೆ ಅಜೀರ್ಣ ಆದಾಗ ಈ ರೀತಿಯ ವರ್ತನೆಯನ್ನು ಬೆಕ್ಕು ಮತ್ತು ನಾಯಿಗಳಲ್ಲಿ ನಾವು ನೋಡಿದ್ದೇವೆ. ಬರೀ ಬೆಕ್ಕು ಮತ್ತು ನಾಯಿಗಳಲ್ಲ, ವನ್ಯ ಮೂಲದಲ್ಲೂ ಕೂಡ ಅನೇಕ ಕಾಡು ಪ್ರಾಣಿಗಳು ಕೂಡ ಇಂಥದ್ದನ್ನು ಪಾಲಿಸ್ತವೆ. ಎಷ್ಟು ಮಟ್ಟಿಗೆ ಅಂತಂದರೆ, ಅಂಥ ಜ್ಞಾನವನ್ನು ಪರಂಪರೆಯಿಂದ ಪರಂಪರೆಗೆ ಸಾಗಿಸುವಷ್ಟು ಈ ಥರದ್ದಿದೆ. ಆಫ್ರಿಕಾದಲ್ಲಿ ಒಂದು ಬಬೂನ್ ಜಾತಿಯ ಒಂದು ಮಂಗ ಇದೆ, ಅದು ಕೂಡ ತನಗೆ ಅಜೀರ್ಣವಾದಾಗ ಒಂದು ಜಾತಿ ಎಲೆಯನ್ನು ತಿನ್ನುತ್ತೆ. ಹಾಗೆಯೇ ಬ್ರೆಜಿಲ್ನಲ್ಲಿ ಒಂದು ಉಲಿ ಸ್ಪೈಡರ್ ಅನ್ನುವ ಇನ್ನೊಂದು ಮಂಗ ಇದೆ, ಅದು ಸಂತಾನ ಹರಣ ಅಂದರೆ ತನಗೆ ಮಕ್ಕಳು ಬೇಕೋ ಬೇಡೋ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೂ ಕೂಡ ಇಂಥ ಒಂದು ವೈದ್ಯ ಪದ್ಧತಿಯನ್ನು ಅನುಸರಿಸ್ತವೆ. ಅವು ಅಷ್ಟಕ್ಕವೇ ನಮಗೆ ಮಕ್ಕಳು ಬೇಡ ಅಂತ ಅನಿಸಿದರೆ ಒಂದು ಜಾತಿಯ ಯಾವುದೋ ಒಂದು ಜಾತಿಯ ಒಂದು ಎಲೆಗಳನ್ನು ತಿಂದು ಅವು ಸಂತಾನ ಹರಣವನ್ನು ಮಾಡಿಕೊಳ್ತವಂತೆ. ಅಷ್ಟು ಮಾತ್ರ ಅಲ್ಲ, ಆನೆಗಳು ಕೂಡ ಹಾಗೆ ಮಾಡಿಕೊಳ್ತವೆ. ಆನೆಗಳು ಪ್ರಸವ ವೇದನೆಯನ್ನು ತಡೆದುಕೊಳ್ಳಿಕ್ಕೆ ಒಂದು ವಿಶಿಷ್ಟವಾದ ಜ್ಞಾನವನ್ನು ಪಡ್ಕೊಂಡಿವೆಯಂತೆ. ಅದು ಬರೀ ಪಡ್ಕೊಳ್ಳೋದಲ್ಲ, ಸಂತಾನದಿಂದ ಸಂತಾನಕ್ಕೆ, ಹೆಣ್ಣು ಸಂತಾನದಿಂದ ಮತ್ತೊಂದು ಹೆಣ್ಣು ಸಂತಾನಕ್ಕೆ ವರ್ಗಾಯಿಸುವಷ್ಟು ಮಟ್ಟಿಗೆ, ಅಂದರೆ ಒಂದು ಸೂಲಗಿತ್ತಿಯ ನಾಲೆಜ್ ಥರ ಹೆಣ್ಣು ಆನೆಗಳು ಅಂತ ಒಂದು ಜ್ಞಾನವನ್ನು, ಅಂದರೆ ಮೊದಲೇ ಗಜಗರ್ಭ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಒಂದು ಪ್ರಸವ ವೇದನೆ ಅಪಾರವಾದ್ದು, ಅದನ್ನ ತಡೆದುಕೊಳ್ಳಿಕ್ಕೆ ಹೆಣ್ಣು ಆನೆಗಳಿಗೆ ಮುಖ್ಯವಾಗಿ ಈ ಥರದ್ದನ್ನು ಕೀನ್ಯಾದ ಆನೆಗಳಲ್ಲಿ ಗುರುತಿಸಲಾಗಿದೆ. ಅವು ಕೂಡ ಒಂದು ಜಾತಿಯ ಗಿಡದ ಮರದ ಸಸ್ಯಗಳನ್ನು ತಿಂದು ತಮ್ಮ ಪ್ರಸವ ವೇದನೆಯನ್ನು ತಡ್ಕೊಳ್ತವಂತೆ. ಹೀಗೆ ವನ್ಯದಲ್ಲೂ ಕೂಡ ಇರತಕ್ಕಂಥ ಈ ಥರದ್ದೊಂದು ಸ್ವಯಂ ವೈದ್ಯ ಪದ್ಧತಿ ಬಗ್ಗೆ ವಿಶಿಷ್ಟವಾದ ವಿಚಾರಗಳು, ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇವೆ. ನಮಸ್ಕಾರ.